श्री कालिका देवी नमः। ओम भगवती महाकाली सुरसुंदरी प्राणनायकी सर्वेश्वरी आदि पराशक्ति महाकाली। ओम त्रिपुरा सुंदरी कालिका देवी नमः। समस्त श्री बसववाणी चानल वीक्षकरिगे राजेश गुरुजी माडुव नमस्कारगळु। ಬನ್ನಿ ಈ ದಿನದ ಭವಿಷ್ಯ ಹೇಗಿದೆ, ಯಾವ ರಾಶಿಗಳ ಫಲ ಫಲ ಹೇಗಿದೆ ನೋಡೋಣ. ಮೇಷರಾಶಿ, ಮೇಷರಾಶಿ ನೀವು ಬಹಳ ನಂಬಿದ ವ್ಯಕ್ತಿಗಳಿಂದ ಮೋಸ ಹೋಗುವ ಸಾಧ್ಯತೆ ಇದೆ. ಆಸ್ತಿ ವಾಹನ ಮಾರಾಟಕ್ಕೆ ಮುಂದಾಗಿರುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮುಖ್ಯವಾದ ಕಾಗದ ಪತ್ರಗಳನ್ನು ಮುಂಚಿತವಾಗಿಯೇ ನೀಡಬೇಡಿ. ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ಸಂಖ್ಯೆ 7. ವೃಷಭ ರಾಶಿ, ಟೆಕ್ಸ್ಟೈಲ್ ವ್ಯಾಪಾರ ಮಾಡುವವರಿಗೆ ಒತ್ತಡದ ಸಮಯ ಇದೆ. ಸಾಲ ತಂದು ವ್ಯಾಪಾರ ನಡೆಸಬೇಕಾದರೆ ಒತ್ತಡಕ್ಕೆ ಸಿಲುಕಿಕೊಳ್ಳುತ್ತೀರಿ. ಸಂಗಾತಿಯ ಸಲುವಾಗಿ ದೊಡ್ಡ ಮತ್ತು ಹಣ ಖರ್ಚು ಮಾಡಲಿದ್ದೀರಿ. ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ಸಂಖ್ಯೆ 6. ಮಿಥುನ ರಾಶಿಯವರು, ಚೀಟಿ ವ್ಯವಹಾರ ನಡೆಸುವವರಿಗೆ ಭವಿಷ್ಯದ ಬಗ್ಗೆ ಮುನ್ಸೂಚನೆ ಸಿಗಲಿದೆ. ಯಾರಿಂದ ಸಹಾಯ ಪಡೆಯುತ್ತಿದ್ದೀರೋ ಎಂಬುದು ಮುಖ್ಯವಾಗುತ್ತದೆ. ಸಣ್ಣ ಪುಟ್ಟ ಪ್ರಮಾಣಗಳು ಮುಂದೂಡಲಿದ್ದೀರಿ. ಹೊಸ ಅಧ್ಯಯನ ಮೂಲಗಳನ್ನು ಹುಡುಕೊಳ್ಳುತ್ತಿದ್ದೀರಿ. ಅದೃಷ್ಟದ ಬಣ್ಣ ಕಿತ್ತಲೆ, ಅದೃಷ್ಟದ ಸಂಖ್ಯೆ 4. ಕಟಕ ರಾಶಿ ಭವಿಷ್ಯ. ಕಟಕ ರಾಶಿಯವರಿಗೆ ಕಂಪ್ಯೂಟರ್ಗೆ ಸಂಬಂಧಿಸಿದ ವ್ಯವಹಾರ ವ್ಯಾಪಾರ ಮಾಡುವವರಿಗೆ ಲಾಭ ಇದೆ. ದೀರ್ಘಕಾಲ ಸಾಲ ಬಾಧೆಗಳನ್ನು ನಿವಾರಿಸಿಕೊಳ್ಳಲು ದಾರಿ ಗೋಚರಿಸುತ್ತದೆ. ಪ್ಲಾಟ್ಫಾರಂ ಫಿಶ್ ವ್ಯವಹಾರಗಳನ್ನು ಮಾಡುತ್ತಿರುವವರು ವ್ಯಾಪಾರ ವಿಸ್ತರಣೆಗಾಗಿ ಮಾಡಿಕೊಂಡಿರುವ ಯೋಜನೆಗಳನ್ನು ತಾತ್ಕಾಲಿಕವಾಗಿ ಮುಂದೂಡಲಿದ್ದೀರಿ. ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ಸಂಖ್ಯೆ 8. ಸಿಂಹರಾಶಿ, ಮಕ್ಕಳಿಗಾಗಿ ಹಣ ಖರ್ಚು ಮಾಡಲಿದ್ದೀರಿ. ಮುಂಜಾಗ್ರತೆ ಕ್ರಮವಾಗಿ ಕೊಟ್ಟಿದ್ದ ಹಣವನ್ನು ತೆಗೆದುಹಾಕಬೇಕಾಗುತ್ತದೆ. ದೂರದ ಊರುಗಳಿಂದ ಶುಭ ಸುದ್ದಿ ಕೇಳಲಿದ್ದೀರಿ. ದೇವತಾ ಆರಾಧನೆ, ಧನ ಧರ್ಮಾಧಿಕಾರಿಗಳಿಗೆ ಹಣ ಖರ್ಚು ಮಾಡಬೇಕಾಗುತ್ತದೆ. ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ಸಂಖ್ಯೆ 6. ಕನ್ಯಾರಾಶಿಯವರು, ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಎಂದು ಪ್ರಯತ್ನಿಸುವುದು ತಪ್ಪಲ್ಲ. ಆದ್ದರಿಂದ ಎಲ್ಲರಿಂದಲೂ ಎಲ್ಲ ಸಂದರ್ಭದಲ್ಲೂ ಇಂದು ಸಾಧ್ಯವಿಲ್ಲದೆ ಎಂಬುದು ವಾಸ್ತು ಅರಿತುಕೊಂಡು ನೆಮ್ಮದಿ ಇರುತ್ತದೆ. ಹೊಂದಾಣಿಕೆ ಸ್ವಭಾವ ರೂಢಿಕೊಳ್ಳದಿದ್ದರೆ ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗಲಿದೆ. ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 4. ರಾಶಿ, ಆಕಸ್ಮಿಕವಾಗಿ ಧನಲಾಭ ಆಗಬಹುದು. ಸಂಗಾತಿ ಮತ್ತು ಮಕ್ಕಳ ಜೊತೆಗೆ ಸಮಯ ಕಳೆಯಲಿದ್ದೀರಿ. ಮನೋರಂಜನೆಗಾಗಿ ಹಣ ಖರ್ಚು ಮಾಡಲಿದ್ದೀರಿ. ಸಂಬಂಧಿಕರಿಗೆ ನೆರವು ಕೇಳಬಹುದು. ನಿಮ್ಮಿಂದ ಆ ಸಹಾಯ ಮಾಡಲು ಆಗದಿದ್ದಲ್ಲಿ ನಯವಾಗಿ ತಿರಸ್ಕರಿಸಿ. ಅದೃಷ್ಟದ ಬಣ್ಣ ಕಂದು, ಅದೃಷ್ಟದ ಸಂಖ್ಯೆ 7. ರಾಶಿ, ವೃಶ್ಚಿಕ ರಾಶಿ, ಸೂಕ್ತ ವಿವಾಹ ಸಂಬಂಧಗಳಿಗಾಗಿ ಹುಡುಕಾಟ ನಡೆಸುವವರಿಗೆ ಶುಭ ಸುದ್ದಿ. ಇದು ಸ್ವಾದಿಷ್ಟವಾದ ಊಟ ತಿಂಡಿ ಮಾಡುವ ಯೋಗ ಇದೆ. ಸಹೋದ್ಯೋಗಿಗಳಿಗೆ ನಿಮ್ಮ ನೆರವಿನ ಅಗತ್ಯ ಬರಲಿದೆ. ಅವರು ನೆರವಿಗೆ ಲಭ್ಯ ಇರುವಂತೆ ನೋಡಿಕೊಳ್ಳಿ. ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 9. ಧನುಷ್ರಾಶಿ, ಧನುಷ್ರಾಶಿಯು ಸಂಗಾತಿಯ ಜೊತೆಗೆ ಯಾವುದೇ ಮುಖ್ಯ ವಿಷಯವನ್ನು ಮುಚ್ಚಿಡಬೇಡಿ. ಸಾಧ್ಯವಾದಷ್ಟು ಪಾರದರ್ಶಕವಾಗಿ ಇರಲು ಪ್ರಯತ್ನಿಸಿ. ಹಳೆಯ ಪ್ರೇಮ ಪ್ರಕರಣಗಳು ಮರುಕಳಿಸಿ ಮುಜುಗರ ಆಗುವಂತೆ ಮಾಡಬಹುದು. ಆದ್ದರಿಂದ ಈ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ಸಂಖ್ಯೆ 6. ಮಕರ ರಾಶಿಯು ಭವಿಷ್ಯದ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ. ಹಣಕಾಸಿನ ಗೊಂದಲಗಳು ಬಗೆಹರಿದು ಮುಂದೇನು ಎಂಬ ಚಿಂತೆ ದೂರವಾಗುತ್ತದೆ ಎಂದು ನೀವು ಮಾಡಿದ ಕೆಲಸಗಳನ್ನು ಮೆಚ್ಚಿ ಹೊಸ ಜವಾಬ್ದಾರಿಗಳನ್ನು ವಹಿಸಲಾಗುತ್ತದೆ. ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 6. ಕುಂಭರಾಶಿ, ಸ್ನೇಹಿತರು ಸಂಬಂಧಿಕರು ಹಾಗೂ ಕುಟುಂಬದ ಸದಸ್ಯರ ಸಲುವಾಗಿ ಹೆಚ್ಚು ಖರ್ಚು ಮಾಡಲಿದ್ದೀರಿ. ಕಟ್ಟಡ ನಿರ್ಮಾಣ ಕಾರ್ಯಗಳಿಗೆ ಇಂದು ವಿಳಂಬವಾಗಲಿದೆ. ಸರ್ಕಾರದಿಂದ ಬಾಕಿ ಹಣ ಬರಬೇಕಾದಲ್ಲಿ ಭಾರಿ ಪ್ರಯತ್ನ ಪಡಬೇಕಾಗುತ್ತದೆ. ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ಸಂಖ್ಯೆ 3.
ಮೀನರಾಶಿಯು ಈ ಸೂರ್ಯನ ಗ್ರಹಣದಿಂದ ನಿಮಗೆ ಕೊಂಚ ಕಂಟಕಗಳು ಇವೆ. ನಿಮ್ಮ ರಾಶಿಗೆ ಎಂಟನೇ ಮನೆಯ ಗ್ರಹಗಳಾಗುವುದರಿಂದ ನೀವು ಕೊಂಚ ಎಚ್ಚರಿಕೆ ವಹಿಸಬೇಕು. ಎಂಟನೇ ಮನೆ ಆಯುಸ್ಥಾನ, ಹಾಗೆ ನೀವು ಆ ದಿನ ಗ್ರಹಣದ ಸಮಯದಲ್ಲಿ ವಿಷ್ಣು ಸಹಸ್ರನಾಮ, ಆದಿತ್ಯ ಹೃದಯ, ದುರ್ಗಾ ಸ್ತೋತ್ರ, ರಾಮರಕ್ಷಾ ಸ್ತೋತ್ರ ಪಠಿಸಬೇಕು. ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ಸಂಖ್ಯೆ 1. ಪ್ರತಿದಿನ ಶ್ರೀ ಬಸವಾಣಿ ಚಾನಲ್ ಅನ್ನು ವೀಕ್ಷಿಸಿ ಶ್ರೀ ಕಾಳಿಕಾದೇವಿ ಕೃಪೆಗೆ ಪಾತ್ರರಾಗಿ.